ಪಕ್ಷದಲ್ಲೂ ಇದ್ದಾರಂತೆ ಅನ್ಯ ಪಕ್ಷದ ಮುಖಂಡರು ಅನ್ನೋ ರೀತಿಯ ಉತ್ತರವನ್ನ ಅಂದ್ರೆ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವರು ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ನಮ್ಮ ಸಂಪರ್ಕದಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ಅಂತ ಜನವರಿಯಲ್ಲಿ ಕಾಂಗ್ರೆಸ್ ಕಡೆಗೆ ಜಿಗಿತಾರ ಹಾಗಾದ್ರೆ ಪಕ್ಷಾಂತರಿಗಳು ಡಿ ಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿ ಬಿಜೆಪಿಯ ಜೆಡಿಎಸ್ ನ ಮುಖಂಡರುಗಳು ಸಂಪರ್ಕದಲ್ಲಿದ್ದಾರಾ 15-20 ಜನ ಅಂತ ಹೇಳ್ತಾರೆ ಹಾಗಾದ್ರೆ ನಿಜಕ್ಕೂ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಬಂದು ಸೇರ್ಕೊಳ್ತಾರಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಡಿ ಕೆ ಶಿ ಅವರ ಮಾತು ನಿಮ್ಮ ಹೂವಾ ಹಾಹೋ 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 ಅವೆಲ್ಲ ನಮಗೆ ಬೇಡ ಪಾಲಿಟಿಕ್ಸ್ ಇದು ಯಾರು ಪರ್ಮನೆಂಟ್ ಏನಲ್ಲ ಎನಿಥಿಂಗ್ ಇಸ್ ಪಾಸಿಬಲ್ ಏನ್ ಬೇಕಾದ್ರೂ ಆಗ್ಬೋದು ನಮ್ಮ ಲೀಡರ್ಶಿಪ್ ನಮ್ಮ ಸಿದ್ಧಾಂತಕ್ಕೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆಲ್ಲ ನಾವು ಗೌರವ ಕೊಡ್ತೇವೆ ವಿ ಎಸ್ ಪಾಟೀಲ್ ಅವರು ಅಪ್ಲಿಕೇಶನ್ ನನಗೆ ತಂದು ಕೊಟ್ಟೋಗಿದ್ದಾರೆ ಯು ಬಿ ಬಣಕಾರ್ ಅವರು 300-500 ಓಟು 1000 ಓಟು 2500 ಓಟಲ್ಲೇ ಸೋತಿದ್ರು ಅವರು ಬಂದು ಅರ್ಜಿ ಹಾಕೊಂಡಿದ್ದಾರೆ ಹಿಂಗೆ ಜೆಡಿಎಸ್ ಇಂದ ಸುಮಾರು 15-20 ಜನ ಕೆಲವು ಕ್ಷೇತ್ರದಲ್ಲಿ ಸೋತವರು ಕೂಡ ಬಂದು ಅರ್ಜಿ ಹಾಕೊಂಡಿದ್ದಾರೆ ನಿಮ್ಮ ಹೂವಾ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಅಂದ್ರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಸುಖೇಶ್. ಸುಖೇಶ್, ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ನವರು ಜೆಡಿಎಸ್ ನವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ. ಇಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಂಪರ್ಕದಲ್ಲೂ ಬಿಜೆಪಿ ಅವರು ಜೆಡಿಎಸ್ ನವರು ಇದ್ದಾರೆ ಅಂತ. ಸೊ ಎಷ್ಟು ಜನ ಸೇರ್ಕೊಳ್ತಾರಂತೆ, ಏನ್ ಕಥೆ ಅಂತ? ಶ್ರುತಿ, ಸಹಜವಾಗಿ ಚುನಾವಣಾ ವರ್ಷದಲ್ಲಿ ಚುನಾವಣೆಗೆ ಒಂದು 3-4 ತಿಂಗಳಿರುವಂತಹ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವಗಳು ಹೊಸ್ತೇನೂ ಅಲ್ಲ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಇಂದ ಬಿಜೆಪಿಗೆ, ಬಿಜೆಪಿಯಿಂದ ಜೆಡಿಎಸ್ಗೆ, ಜೆಡಿಎಸ್ ಇಂದ ಕಾಂಗ್ರೆಸ್ಗೆ, ಅಥವಾ ಬಿಜೆಪಿ ನಾಯಕರು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಹಂಚುವಾಗುವಂತ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪಕ್ಷಾಂತರ ಪರ್ವಗಳು ಯಾವಾಗ ಬೇಕಾದರೂ ನಡೀಬಹುದು. ಆದರೆ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು. ಜೆ ಡಿ ಎಸ್ ನಿಂದ 15-20 ಜನ ನಮ್ಮೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆ. ಆದರೆ ಮತ್ತೊಂದು ಕಡೆ ಅವರು ಹೇಳಿರುವಂಥದ್ದು ವಲಸಿಗರೂ ಸೇರಿದಂತೆ, ಅಂದರೆ ವಲಸಿಗರ ಕ್ಷೇತ್ರವೂ ಸೇರಿದಂತೆ ಬೇರೆ ಕ್ಷೇತ್ರಗಳಲ್ಲೂ ಸಾಕಷ್ಟು ಸರ್ಪ್ರೈಸ್ಗಳಿದ್ದಾವೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವುದು. ಆ ಸರ್ಪ್ರೈಸ್ ಏನು ಮತ್ತು ಜೆ ಡಿ ಎಸ್ ನಿಂದ 15-20 ಜನ ಇವರು ಸಂಪರ್ಕಕ್ಕೆ ಬಂದವರು ಯಾರು, ಹಾಲಿ ಶಾಸಕರ ಅಥವಾ ಕಳೆದ ಬಾರಿ ಸೋತವರ ಅಥವಾ ಪ್ರಭಾವಿ ನಾಯಕರುಗಳ, ಈ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಹಾಗಂದ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ಕಾರಣಕ್ಕಾಗಿ ಆ ಒಂದು ಹೇಳಿಕೆಯನ್ನು ಕೊಟ್ಟರುವಂತ ಹೇಳಿಕೆ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ರಾಜಕಾರಣದಲ್ಲಿ ಈ ತರ ಪಕ್ಷಾಂತರಗಳು ಸಾಕಷ್ಟು ಸಂದರ್ಭಗಳಲ್ಲಿ ನಡೀತವೆ, ಕೆಲವೊಂದು ಅನಿರೀಕ್ಷಿತವಾಗಿರ್ತವೆ, ಕೆಲವೊಂದು ಸಹಜವಾಗಿಯೇ ಅಂದ್ರೆ ಮೊದಲೇ ಹೇಳಿ ಕೇಳಿ ಅಥವಾ ತಾವಿರುವಂತ ಪಕ್ಷದಲ್ಲಿ ಮುನಿಸ್ಕೊಂಡು ಹೋಗುವಂತ ಬೆಳವಣಿಗೆಗಳು ಕೂಡ ನಡೀತವೆ. ಇವೆಲ್ಲವನ್ನ ನೋಡ್ತಾ ಹೋದ್ರೆ ಸಹಜವಾಗಿಯೇ ಈ ಬಾರಿ ಪಕ್ಷಾಂತರ ಪರ್ವ ದೊಡ್ಡ ಮಟ್ಟದಲ್ಲಿ ಆಗಬಹುದು ಅನ್ನುವಂಥದ್ದು. ಹಾಗಂತ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಬಂದು ಬಿಡ್ತಾರೆ ಅಂತ ಅಲ್ಲ, ಕಾಂಗ್ರೆಸ್ ಇಂದಲೂ ಹೋಗುವವರು ಕೂಡ ಇನ್ನೂ ಇರಬಹುದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗಾಗಲೇ ಸುಮಾರು ಜನ ಹೋದ್ರು ಕೂಡ ಕಾಂಗ್ರೆಸ್ ಹೋದಂತ ಬೆಳವಣಿಗೆ ಕೂಡ ನಡೆದಿರೋದ್ರಿಂದ ಸಹಜವಾಗಿ ಇಂತ ಇನ್ನೊಂದಷ್ಟು ಬೆಳವಣಿಗೆ ನಡೆಯುವ ಸಾಧ್ಯತೆ ಕೂಡ ಇದೆ. ಶ್ರುತಿ, ಕಂಪ್ಲೀಟ್ ಮಾಹಿತಿಗೆ.